ಗೊತ್ತಿತ್ತು ನೀವು ಹಿಂಗ ಏನಾದ್ರೂ ಒಂದು ಅನಾಹುತ ಮಾಡ್ತೀರಿ ಅಂತ. ಅದಕ್ಕೆ ನಾ ಅಲ್ಲಿಂದ ಓಡೋಡಿ ಬಂದಿದ್ದು. ಎಲ್ಲರೂ ಬಂದ್ರಲ್ಲ ನಡ್ರಿ. ಗಂಗಾ, ನೀ ಏನಲ್ಲಿ ಬರೋ ಅವಶ್ಯಕತೆ ಇಲ್ಲ. ಯಾಕೆ ಬರೋಂಗಿಲ್ಲ? ಶುಭ ಕಾರ್ಯಕ್ಕೆ ಹೋಗ್ತಿದ್ದ, ಸುಮ್ಮನೆ ಗಲಾಟೆ ಆಗ್ತು. ಅಜ್ಜಮ್ಮಂಗಿನ್ನೂ ಅಡುಗೆ ಮಾಡಿಲ್ಲ. ನಾ ಬರೋದು ಎಷ್ಟೊತ್ತಾಗ್ತೋ ಎಂತೋ. ನೀವೆಲ್ಲರೂ ಹೊರಡಿ. ಏನಾಯ್ತು, ಯಾಕೆ ಗಾಬರಿ ಆಗಿದ್ಯಾ? ನಿನ್ನೆ ಕೇಳ್ತಾ ಇರೋದು. ಏನಿಲ್ಲ ಮಮ್ಮಿ, ಸುಮ್ನೆ ಕೂತಿದ್ದೆ ನಾನಿಲ್ಲಿ. ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ಕೂಗಿದ್ರೆ ನಾನೇ ಬರ್ತಿದ್ದೆ. ನೋಡು, ನೀನ್ ಸುಮ್ನೆ ಆಯಾಸ ಮಾಡ್ಕೋತಿದ್ಯ. ನಿನ್ ಮದ್ವೆ ಕೆಲ್ಸ ನನಗೆ ಆಯಾಸನಾ? ಏನ್ ಹೇಳ್ತಿದ್ಯಾ ನೀನು? ಹೇಳು, ಎದ್ ರೆಡಿ ಆಗು. ಇನ್ನೇನ್ ರೆಡಿ ಆಗ್ಬೇಕು? ಚೆನ್ನಾಗ್ ಹೇಳ್ದೆ, ತಗೋ ಈ ಸೀರೆ ಉಟ್ಕೊಂಡು ರೆಡಿ ಆಗೋ. ಮಮ್ಮಿ, ಇಷ್ಟು ಗ್ರ್ಯಾಂಡ್ ಆಗಿರೋ ಸೀರೆನಾ? ಪಪ್ಪ ಹೇಳಿದ್ರು ಹುಡುಗಂಗೆ ಮದ್ವೆ ವಿಚಾರನೇ ಗೊತ್ತಿಲ್ಲ ಅಂತ. ಅಂಥದ್ರಲ್ಲಿ ನಾನು ಏನಕ್ಕೆ ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗಬೇಕು? ನಾನು ಕ್ಯಾಶುವಲ್ ಆಗಿ ಇದ್ಬಿಡ್ತೀನಿ. ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಗೌರಿ. ನೀನ್ ಇಷ್ಟಪಟ್ಟಿರೋ ಹುಡುಗ ನಿನ್ನನ್ನು ಇಷ್ಟಪಡ್ಬೇಕಲ್ವಾ? ನಿನ್ನ ನೋಡ್ಕೊಂಡು ಮನೆಗೆ ಹೋದ್ಮೇಲೆ ಹುಡುಗ ಅವ್ರ ಅಪ್ಪಂಗೆ ನಾನು ಗೌರಿನ್ನೇ ಮದುವೆ ಆಗ್ತೀನಿ ಅಂತ ಹೇಳಬೇಕು. ನೀನು ಅಷ್ಟು ಚೆನ್ನಾಗಿ ಕಾಣಿಸ್ಬೇಕು. ಮಮ್ಮಿ, ನಮ್ಮ ಮಾತು ನಿಜ ಕಣೆ. ಅವ್ರು ಸುಮ್ಮನೆ ನಮ್ಮ ಮನೆಗೆ ಬರ್ತೀನಿ ಅಂದರು, ನಿನ್ನನ್ನು ನೋಡಕ್ಕೆ ಬರ್ತೀನಿ ಅನ್ನೋ ಮಾತು ಸುಳ್ಳಲ್ಲ ತಾನೆ? ಹಾಗಿರುವಾಗ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಅವ್ರ ಮುಂದೆ ಹೋಗದೆ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಅದರಲ್ಲೂ ಅವರು ಆಚಾರವಂತರಂತೆ. ಹುಡುಗನ ತಾಯಿ ಈಗಲೂ ಹಿಂದಿನ ಕಾಲದವ್ರ ಥರ ಕಚ್ಚೆ ಕಟ್ಟಿ ಸೀರೆ ಉಡೋದಂತೆ. ಇದನ್ನೆಲ್ಲ ನಿಮ್ಮ ಅಪ್ಪನ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ಹಾಗಿರುವಾಗ ನೀನು ಹೀಗೆ ಅವ್ರ ಮುಂದೆ ಹೋದರೆ ಏನು ಚೆನ್ನಾಗಿರುತ್ತೆ ಹೇಳೋ? ಇವತ್ತೆಲ್ಲರೂ ಹೆಣ್ಣು ನೋಡ್ಲಿಕ್ಕೆ ಹೋಗಿರೋದು ಸೂರಜ್ಗಲ್ಲ, ಸಾಗರಂಗ. ಸಾಗರಂಗ್ ಬೇರೆ ಮದ್ವೆ ಆಗ್ಬಾರ್ದು. ಸಾಗರ ನನ್ನವನು, ಅವನನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಎಂತ ಚಿರಿದಿ, ಎಂತಾದ್ರೂ ಕೆಟ್ಟ ಕನ್ಸ್ ಕಂಡ್ರಾ? ಖಂಡಿತ ಕನ್ಸ. ನೀ ಇಲ್ಲಿ ಇಲ್ಲೇನೋ ಟೀ ಮಾಡ್ಕೊಳ್ ಬರಲ್ ಹೋಯ್ದಿ. ತಗೊಳ್ಳಿ,
ಬೆಳಗ್ಗೆಯಿಂದ ಬರೀ ಗಡ್ಬಿಡಿನೇ ಆಯ್ದು, ಈಗ ಆರಾಮಾಗಿ ಟೀ ಕುಡಿಬೋದು. ಗಂಗಾ, ಚಾ ಮಸ್ತದ. ಅಂದಂಗ ಹೆಣ್ಣು ನೋಡ್ಲಿಕ್ಕೆ ನೀನ್ ಅವ್ರ ಮನೆಗೆ ಹೋಗ್ಬೇಕಂತ ಅನಿಸ್ಲಿಲ್ಲೇನ? ಆಸೆ ಇತ್ತು, ನಂದಿನಿ ಅಕ್ಕರ್ ಬೇಡ ಅಂದ್ರು ಅಲ್ದ, ಅದಕ್ಕೆ ಸುಮ್ಮನಾದೆ. ಇವತ್ ಸೂರಜಣ್ಣಂಗ್ ಹುಡುಗಿ ಇಷ್ಟ ಆದ್ರೆ ಮನೆಗ್ ಬಂದೇ ಬರ್ತಾ ಅಲ್ದ, ಆಗ ನೋಡ್ತಿ. ಏನಂದೆ, ಸೂರಜ್ ಇಷ್ಟ ಆಗ್ಬೇಕೇನ? ಹ್ಞೂ, ಮತ್ತೆ ಮದ್ವೆ ಗಂಡ ಅವನೇ ಅಂದ್ಮೇಲೆ ಅವನಿಗೆ ಇಷ್ಟ ಆಗಕ್ಕೂ ಅಲ್ದ. ಈಗ ತಿಳಿತು ಈ ಗಂಗಾ ಯಾಕಿಷ್ಟ್ ಖುಷಿಯಾಗಿದ್ದಾಳ ಅಂತ. ಈಕಿ ಲಗ್ನ ಸಾಗರ್ಗಲ್ಲ ಸೂರಜ್ಗಂತ ತಿಳ್ಕೊಂಡಾಳ. ಈಕಿ ಹಿಂಗ ತಿಳ್ಕೊಂಡಿರ್ಲಿ, ಆಗಿಕಿನ ಆಟ ಆಡ್ಸೋದು ಇನ್ನೂ ಚಲೋ ಇರ್ತದ. ನಾ ಇಲ್ಲಿ ಯಾವ ಮಾತಿಗೂ ಸಿಕ್ಕಾಕೋಬಾರ್ದು, ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಅಕ್ಕರೆ, ಯಾಕೆ ಹೀಗೆ ಕೂತ್ಬಿಟ್ರಿ, ಹುಷಾರಿಲ್ಯ? ಹೌದ್ವ, ಮುಂಜಾನಿಂದ ತಲೆಬೇನೆ ಶುರುವಾಗದ. ನೀನ್ ಹೇಳೋ ಮಾತೊಂದೂ ಅರ್ಥ ಆಗೋಂಗಿಲ್ಲ. ನಾ ಬರ್ತೀನಿ. ಮಮ್ಮಿ, ನೀನ್ ಹೀಗೆಲ್ಲ ಮಾತಾಡಿದ್ರೆ ನಾನಿವತ್ತು ರೂಮ್ ಬಿಟ್ಟು ಆಚೆ ಬರಲ್ಲ ಅಷ್ಟೆ. ಅಯ್ಯೋ, ಹಾಗೆಲ್ಲ ಮಾಡಿಬಿಟ್ಟಿಯಾ? ಅವರೆಲ್ಲ ಬಂದಾಗ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಕಣೆ, ಅದೇ ಈ ಅಮ್ಮನ ಆಸೆ. ಆಯ್ತು ಮಮ್ಮಿ, ನಿನ್ ಖುಷಿ ಅಂತೆ ನಾನು ಈ ಸೀರೆ ಉಟ್ಕೋತೀನಿ. ಸಂತೋಷನಾ? ಒಳ್ಳೆ ಮಗಳು, ನೋಡು ನಿನ್ನ ಹೇಗೆ ರೆಡಿ ಮಾಡ್ತೀನಿ ಅಂತ. ಹುಡುಗ ನಿನ್ನ ನೋಡ್ತಿದ್ದಂಗೆ ತಲೆ ತಿರುಗಿ ಬಿದೋಗ್ಬಿಡ್ಬೇಕು. ಮಮ್ಮಿ, ಮತ್ತೆ ಇನ್ನೊಂದು ವಿಷಯ, ನನಗೆ ಆ ಹುಡುಗ ಇಷ್ಟ ಇದ್ದಾನೆ ಅನ್ನೋದಕ್ಕೋಸ್ಕರ ನೀನಾಗ್ಲಿ ಪಪ್ಪ ಆಗ್ಲಿ ಈ ಮದ್ವೆಗೇನು ಒಪ್ಪಬೇಕಾಗಿಲ್ಲ. ನೀವಿಬ್ರು ಎಲ್ಲ ನೋಡಿ ನಿಮಗೆ ಎಲ್ಲ ಸರಿ ಅನ್ಸಿದ್ರೆ ಮಾತ್ರ ನೀವೀ ಮದ್ವೆಗೆ ಒಪ್ಪಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿಮ್ಮ ಡ್ಯಾಡಿ ಹುಡುಗನ ಮನೆಯವ್ರನ್ನ ಒಪ್ಕೊಂಡಿದ್ದಾರೆ. ನಾವಾ ಹುಡುಕಿದ್ರು ಅಷ್ಟು ಒಳ್ಳೆ ಸಂಬಂಧನ ನೋಡೋಕ್ಕಾಗಲ್ಲ, ಅಂತ ಹುಡುಗನ ನಮ್ಮ ಗೌರಿ ಮೆಚ್ಕೊಂಡಿದ್ದಾಳೆ ಅಂತ ನಿನ್ನನ್ನು ನಿಮ್ಮ ಡ್ಯಾಡಿ ಹೊಗಳಿದ್ದೇ ಹೊಗಳಿದ್ದು. ಕಿಡ್ರೆ, ಅಂತೂ ನಮ್ಮ ಮನೆಗೆ ಬಂದ್ರಲ್ಲ, ಭಾಳ ಸಂತೋಷ ಆಯ್ತು. ಬನ್ನಿ, ಬಾರಪ್ಪ ಸಾಗರ. ನಿಮ್ಮನ್ನು ನೋಡಕ್ ಬರ್ಬೇಕಿತ್ತು. ಈ ಕಾಯಿಲೆ ನನ್ನ ಮನೆಯಿಂದ ಆಚೆ ಬಿಡ್ದಂಗೆ ಕಟ್ ಹಾಕ್ಬಿಟ್ಟಿದೆ. ಏನೋ ತಪ್ಪು ತಿಳ್ಕೊಂಬಿಡ್ರಿ. ಇರ್ಲಿ ಬಿಡ್ರಿ, ನೀವು ಕೊಡ್ರಿ, ತೊಂದರೆ ಇಲ್ಲ. ನಿಮ್ಮನ್ನು ನೋಡಿದ ಉತ್ಸಾಹದಲ್ಲಿ ನಂಗೆಲ್ಲ ಮರ್ತೇ ಹೋಗ್ಬಿಟ್ಟಿದೆ. ಅಂದಾಗೆ ಮಕ್ಕಳು ಬರ್ಲಿಲ್ಲ? ಬಂದಾರ್ರಿ, ಕಾರ್ ಪಾರ್ಕ್ ಮಾಡಿ ಬರ್ತಾರೆ. ಒಳ್ಳೆ ಹೊರಳೆಣ್ಣೆ ಕುಡ್ದಂಗೆ ಮಾರಿ ಮಾಡ್ಕೊಂಡಿದ್ದಾನೆ. ಪೂಜಾ, ಏನಾಯ್ತು ಸೂರಜ್, ಯಾಕೆ ಹೀಗಿದ್ದಿ? ದಾದಾ, ನಾವು ದೊಡ್ಡವ್ರ ಮನೆಗೆ ಹೆಣ್ಣು ನೋಡಕ್ ಬಂದಿದ್ದೀವಿ, ಆದ್ರೆ
ನೀನ್ ಮಾರಿಲ ಲವ್ ಲವಿಕೆನೆ ಇಲ್ಲ, ಯಾರ್ದೋ ಬಲ್ವಂತಕ್ಕೆ ಬಂದಂಗಿದ್ದಿ. ಯಾಕ ದಾದ ಏನಾತು? ನೀ ಖುಷಿಯಾಗಿಲ್ಲ ಅಂತ ನೀನ್ ನೋಡಿದ್ರೆ ಗೊತ್ತಾಗ್ತದ. ಯಾಕೆ ಏನಾತು? ನಿನ್ ಮನ್ಸ್ ಎಲ್ಲಿ ನೋಡ್ಲಿಕ್ಕತ್ತದ? ರಾಧಾ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಹಾಗೇನಿಲ್ಲ, ಹೇಳಿ. ಮಕ್ಕಳಿಗೆ ಲಗ್ನದ ವಿಚಾರ ಏನು ಹೇಳಿ ಕರ್ಕೊಂಬಂದಿಲ್ಲ. ಸುಮ್ಮನೆ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಬಂದೇವಿ. ಇರ್ಲಿ ಬಿಡಿ, ನಾನು ನಿಮ್ಮ ಮನೆಗೆ ಬಂದಾಗಲೂ ಈ ಮಾತನ್ನು ಹೇಳಿದ್ರಿ. ನನಗೆ ನೆನಪದ, ನಾನೇನು ಮದುವೆ ವಿಚಾರ ಮಾತಾಡೋದಿಲ್ಲ. ದಾದಾ, ನೀ ತಪ್ಪು ತಿಳ್ಕೊಬೇಡ, ನಾನಿನ್ನು ಅವಮಾನ ಮಾಡ್ತಿಲ್ಲ. ಪೊಲೀಸ್ ವಿಚಾರ ಮರ್ತಿ ಅಂತ ನಾನು ಅನ್ಕೊಂಡಿದ್ನಿ. ಆದ್ರೆ ನೀನು ಮಾರಿಲ್ಲ ಲವ್ ಲವಿಕೆ ಇಲ್ಲ, ನೀ ಸೋತಿದೆ ಅಂತ ಅನ್ಸ್ಲಿಕ್ಕತ್ತದ. ದಾದಾ ಏನಾಯ್ತು? ದಾದಾ ನೀ ತಪ್ಪು ತಿಳ್ಕೊಬೇಡ, ಆದ್ರೆ ನಿನ್ನ ಹತ್ರ ಈ ಮಾತು ಕೇಳೋಕ್ಕೆ ನಮ್ಮಿಬ್ರು ನಡುವೆ ಮೊದಲಿನ ಥರ ಸಲಿಗೆ ಇಲ್ಲ. ಆದರೂ ನಿನ್ನ ಹತ್ರ ಈ ಮಾತು ಕೇಳಲಿಕ್ಕತ್ತೀನಿ. ದಾದಾ, ನೀ ಯಾರನ್ನಾದರೂ ಇಷ್ಟಪಡ್ತಿದ್ದೀಯೇನೋ? ಅದಕ್ಕೆ ನಿನ್ನ ಹತ್ರ ಈ ಮಾತು ಕೇಳಲೋ ಬೇಡೋ ಅಂತ ಹೆದರ್ತಾ ಕೇಳಿದ್ನಿ. ದಾದಾ, ಹಾಗೇನಾದರೂ ಇದ್ರೆ ಹೇಳು. ಪೂಜಾ, ಇವನ್ ಏನು ಮುಚ್ಚಿಡ್ಲಿಕ್ಕತ್ತಾನಂತ ನಂಗೆ ಅನ್ಸ್ಲಿಕ್ಕತ್ತದ. ನೀ ಯಾರ ಕೇಳು? ಸದ್ಯಕ್ಕೆ ನಾವು ಅವಳ ಮದ್ವೆ ವಿಷಯ ಮಾತಾಡೋದ್ ಬೇಡ ಅಂತ ಅನ್ಕೊಂಡಿದ್ವಿ. ಆದ್ರೆ ನನ್ನ ಆರೋಗ್ಯ ಅಷ್ಟು ಚೆನ್ನಾಗಿಲ್ದಿರೋದ್ರಿಂದ ಅವಳು ಫಾರಿನ್ದ ಬಂದ ತಕ್ಷಣನೇ ಅವಳ ಹತ್ರ ಈ ವಿಷಯ ಮಾತಾಡಿದ್ವಿ. ಇವಳೇ ಮಗಳ ಮದ್ವೆಗೆ ಬಲವಂತ ಮಾಡಿದ್ಲು, ಅದಕ್ಕೆ ನಿಮ್ಮನ್ನು ಕರೆಸ್ಬಿಟ್ಟೆ. ಕಡೆಗಾಲ ಅಂತ ತಿಳಿದ್ಮೇಲೆ ಮಗಳು ನಾಲ್ಕು ದಿನ ನಮ್ಮ ಜೊತೆಲಿ ಇರಲಿ ಅಂತ ಆಸೆ ಪಡೋದು ತಪ್ಪ ಹೇಳಿ. ಯಾಕೆ ಹಂಗೆ ಅನ್ಕೋತೀರಿ? ಮಗಳು ಅಳಿಯ ಮೊಮ್ಮಕ್ಕಳನ್ನೂ ನೋಡ್ತೀರಿ. ನಿಮ್ಮ ಬಾಯಿ ಹರಕೆ ಹಂಗೆ ಆಗಲಿ. ವಕೀಲ್ರ, ನನ್ನ ಮಗಳು ಯಾವತ್ತೂ ಏನನ್ನೂ ಕೇಳಲಿಲ್ಲ, ಆದರೆ ಈ ಸಲ ಮಾತ್ರ ನಿಮ್ಮ ಮಗನ ಮೆಚ್ಚಿದ್ದೀನಿ. ಹುಡುಗ ನಿಮಗಿಷ್ಟ ಆದರೆ, ಎಲ್ಲ ಸರಿ ಆದರೆ ಮದುವೆ ಮಾಡಿ ಅಂತಲು. ನೀವೇ ಹೇಳಿ ವಕೀಲ್ರೆ, ಫಾರಿನಲ್ಲಿ ಓದ್ಕೊಂಡು ಬಂದರು, ತನ್ನ ಆಸೆನೆಲ್ಲ ಪಕ್ಕಕ್ಕಿಟ್ಟು ಎಲ್ಲ ಜವಾಬ್ದಾರಿನೂ ತಂದೆ ತಾಯಿಗಳ ಮೇಲೆ ಹಾಕೋ ಮಗಳ ವಿರುದ್ಧ ಹೇಗೆ ಹೋಗೋಕ್ಕಾಗತ್ತೆ ಹೇಳಿ? ಆದರೆ ನಮ್ಮ ಮಗಳು ಹೇಳಿದಾಗ ಯಾವ ಮನೆ ಹುಡುಗನೋ ಏನೋ, ಅವನು ಯೋಗ್ಯ ಆಗಿಲ್ಲ ಅಂದರೆ ಎಲ್ಲಿ ನಮ್ಮ ಮಗಳಿಗೆ ಬೇಜಾರು ಮಾಡಬೇಕಾಗುತ್ತೋ ಅಂತ ನಾವು ತುಂಬ ಕೊರಗ್ತಾ ಇದ್ವಿ. ಆದರೆ ದೇವ್ರು ದೊಡ್ಡವನು, ನಮ್ಮ ಕೈ ಬಿಡಲಿಲ್ಲ. ನಿಜ ಹೇಳ್ತಾ ಇದ್ದೀನಿ, ನೀವು ಹೊರಗಡೆಯವರು ಅಂತ ನಮ್ಗೆ ಅನ್ನಿಸ್ತಾನೇ ಇಲ್ಲ. ನಿಜ, ನನಗೂ ವಕೀಲರಿಗೂ ಹಿಂದೆ ಒಂದು ಮನಸ್ತಾಪ ಇತ್ತು. ಅವ್ರು ಏನು ಹೇಳ್ತಾರೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ದೊಡ್ಡವ್ರು ವಕೀಲ್ರೆ. ರಾಯರ, ನಿಮ್ಮ ಮಾತಿಗೆ ಏನು ಹೇಳಬೇಕು ಅಂತ ನನಗೆ ತಿಳಿತಿಲ್ಲ. ನಿಮ್ಮ ಸ್ನೇಹ ನನಗೆ ಮತ್ತೆ ಸಿಕ್ಕಿದ್ದು ಭಾಳ ಸಂತೋಷ ಆಗಿದೆ. ಹೌದು, ಆಗ ನಾನು ಅನಗತ್ಯ ಮನಸ್ತಾಪ ಮಾಡ್ಕೊಳ್ತಾ ಹೋಗುತ್ತಿದ್ರೆ ಈ ಸ್ನೇಹನ
ಇನ್ನೂ ಅನುಭವಿಸ್ಬೋದಾಗಿತ್ತು. ಆಗ ಮಾಡಿದ ತಪ್ಪು ಈಗ ಭಾರಿ ಅನ್ನಿಸ್ತಕ್ಕಂಥದ. ಅಯ್ಯೋ, ಅದೆಲ್ಲ ಯಾಕೆ ಮಾತಾಡ್ತೀರೀಗ? ದೇವ್ರ ಇಚ್ಛೆ ಹೆಂಗಿರ್ತದೋ ಹಂಗಾಗ್ತದ. ಸರಿ, ನಿಂಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ನಾನಿಂಗೆ ಬಲವಂತ ಮಾಡಲ್ಲ. ನಡಿ, ಒಳಗೆ ಎಲ್ರು ಕಾಯ್ಲಿಕ್ಕತ್ತಾರ. ಪೂಜಾ ನಡಿ. ಪೂಜಾ, ಏನಾಯ್ತು? ದಾದಾ ಹಿಂಗೆ ಇರೋದಕ್ಕೆ ಏನೊಂದು ಕಾರಣ ಇರ್ಬೋದು, ಆದ್ರ ನೀ ಯಾಕೆ ಹಿಂಗಿದಿ? ಅದು ಅನಾಥಾಶ್ರಮದಾಗ ಯಾರೂ ಇಲ್ಲದೆ ತಬ್ಲಿಯಾಗಿ ಬೆಳೆದವಳು, ನಿಮ್ಮಲ್ಲಿ ನನ್ನನ್ನು ಒಬ್ಳು ಅನ್ಕೊಂಡ್ರಲ್ಲ, ಅದಕ್ಕೆ ಮನ್ಸಿಗೆ ಸ್ವಲ್ಪ ಕಷ್ಟ ಆಯ್ತು. ಏ, ನೀ ಯಾಕೆ ಹಾಗೆ ಅನ್ಕೋತೀಯ? ನಾವೆಲ್ಲರೂ ಇದ್ದೀವಲ್ಲ. ಥ್ಯಾಂಕ್ ಯು ಸಾಗರ್. ಪೂಜಾ, ನಾ ಕೇಳಿದ್ರೆ ದಾದಾ ಉತ್ತರ ಕೊಡಲ್ಲ. ನೀ ಯಾರ ಸಮಾಧಾನ ಮಾಡು, ಇಲ್ಲಾಂದ್ರೆ ಹಿಂಗೆ ಒಳಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದ. ಸೂರಜ್, ಯಾಕೆ ಹಿಂಗದಿ? ನಾವು ಹೆಣ್ಣು ನೋಡಕ್ ಬಂದೀವಿ. ನೀ ಎಷ್ಟು ಸಪ್ಪಗಿದ್ರೆ ಒಂಚೂರು ಚೆನ್ನಾಗಿರಂಗಿಲ್ಲ. ಗೌರಿಯವ್ರ ಅಪ್ಪ ಅಮ್ಮ ಎಲ್ಲ ನೀನು ನೋಡ್ಲಿಕ್ಕೆ ಕಾಯ್ಲಿಕ್ಕೆ ಹತ್ತಾರ. ಪ್ಲೀಸ್ ಸ್ವಲ್ಪ ರಿಲ್ಯಾಕ್ಸ್ ಆಗು. ಮಮ್ಮಿ, ಹಿಂಗ್ಯಾ ಕುಂತಿ? ಅವ್ರ ಮನೆಗೆ ಏನಾದ್ರೂ ಜಗಳ ಮಾಡ್ಕೊಂಡು ಬಂದೇನ? ಅಯ್ಯ, ಜಗಳ ಏನಿಲ್ಲಪ್ಪ. ಅವರೆಲ್ಲ ಸೇರ್ಕೊಂಡು ಕನ್ಯಾ ನೋಡ್ಲಿಕ್ಕೆ ಹೋದ್ರು, ನನ್ಗ ಅವ್ರ ಸಂಭ್ರಮ ನೋಡ್ಲಿಕ್ಕೆ ಆಗ್ಲಿಲ್ಲ. ಅಲ್ಲ, ನೀನೇ ಹೇಳು ಪುಟಾಣಿ, ನಾನು ಎಷ್ಟು ಅಂತ ನಾಟಕ ಆಡ್ಲಿ? ಅದಕ್ಕ ನಾ ಅವ್ರ ಹಿಂದೆ ಹೋಗ್ಲಿಲ್ಲ. ಅದಕ್ಕೆ ಮನೆ ನೆನಪಾತ್ ಅಂತ ಹೇಳಿ ಜಲ್ದಿ ಬಂದ್ ಕುಂತೇನ? ಹಂಗೆ ನಿಲ್ಪ, ಅಲ್ಲಿ ಒಂದ್ ನಿಮಿಷ ನನ್ ಕಂಟ್ರೋಲ್ ತಪ್ಪಿದ್ರು ಮಾತು ಎಲ್ಲೆಲ್ಲೋ ಹೋಗ್ತಿತ್ತು. ಅದಕ್ಕ ವಾಪಸ್ ಬನ್ನಿ. ಈಗಿನ್ನು ಜೈಲಿಂದ ವಾಪಸ್ ಬಂದಾನ? ಹಾಗೆ ಅವ್ನ ಲಗಣ. ಅಯ್ಯ, ನೀನು ಗಂಗಾ ಹಂಗ ತಪ್ಪು ತಿಳ್ಕೊಂಡಿಯಲ್ಲ. ಕನ್ಯಾ ನೋಡ್ಲಿ ಹೊಂಟಿರೋದು ಸೂರಜ್ಗಲ್ಲ, ಸಾಗರಂಗ. ಮತ್ ಅಂಕಲ್ ಸೂರಜಿಗೆ ಅನ್ಯಾಯ ಮಾಡ್ಲಿಕ್ಕತ್ತಾರೇನ? ಅವ್ಗೆ ಎಷ್ಟು ಹೇಳಿದ್ರು ತಿಳಂಗಿಲ್ಲ, ಸ್ವಂತ ಬುದ್ಧಿ ಅನ್ನೋದಿಲ್ಲ ಅವಂಗ. ಪಾಪ ಸೂರಜ್, ಅವನ್ಗೂ ನೋಡ್ಲಿಕ್ಕತ್ತಾರ. ಆದ್ರ ಇದು ಭಾರಿ ಶ್ರೀಮಂತರ ಮನೆ ಸಂಬಂಧ. ನಿಂಗೆ ಗೊತ್ತದೇನು, ಆ ಹುಡುಗಿ ಸಾಗರ್ನ ನೋಡಿ ಮೆಚ್ಕೊಂಡಾಳಂತ, ಅವನ್ನೇ ಮದ್ವೆ ಆಗ್ತೀನಿ ಅಂತ ಅಂದಂತ. ಅದಕ್ಕ ಅವ್ರ ಅಪ್ಪ ಬಂದು ಕೇಳ್ಕೊಂಡ್ರು ಅಂತ ಇವರೆಲ್ಲ ಕನ್ಯಾ ನೋಡ್ಲಿಕ್ಕೆ ಮೆರವಣಿಗೆ ಹೊಂಟಾರ. ಏನಂದಿ? ಸಾಗರ್ನ ನೋಡಿ ಆ ಹುಡುಗಿ ಮೆಚ್ಕೊಂಡ್ಲಂತ? ಹೂನ್ಪ, ಅದೆಲ್ ನೋಡಿದ್ಲೋ ಏನ್ ಕತ್ತಿನೋ. ಆದ್ರ ಒಂದಂತೂ ಕರೆ, ಸದ್ಯದ್ರಲ್ಲೇ ವಾಡೆದಾಗ ಲಗ್ನದ ಗಡಿಬಿಡಿ ಶುರು ಆಗ್ತದ. ಈ ಲಗ್ನ ಸಾಗರ್ಗೆ ಅಂತ ಗಂಗಾ ಗೊತ್ತಿಲ್ಲ. ಆಕಿ ಸೂರಜ್ಗೆ ಅಂತ ಅನ್ಕೊಂಡಾಳ. ಈಗ್ಲೇ ಗೊತ್ತಾದ್ರೆ ಗಲಾಟೆ ಮಾಡಬಹುದು. ಎಲ್ಲ ಫಿಕ್ಸ್ ಆಗ್ಲಿ, ಆಗ ಮಜಾ ಬರ್ತದ. ಆಕಿ ಕೈಲಿ ಆಗ ಏನೂ ಮಾಡ್ಕೊಳಕ್ ಆಗಂಗಿಲ್ಲ. ಆ ಗಂಗಾಗ್ ಹಿಂಗ ಆಗ್ಬೇಕು ಅಲ್ವೇನ ಪುಟಾಣಿ? ಅಯ್ಯ, ನಾನು ಇಷ್ಟು ಮಾತಾಡ್ಲಿಕ್ಕತ್ತೀನಿ, ಇವ ಹಂಗ ಹೋಗನಲ್ಲ, ಇವನ್ಗೇನಾಯ್ತು? ಅಂದಂಗ ನಿಮ್ ಮಗಳಲ್ಲಿ ಕಾಣವಳು? ಅಲ್ಲಿ ನೋಡಿ ಬರ್ತಿದ್ದಾಳೆ. Oh,
ಕೂಡುವಾ?